ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕೆಲವೊಂದು ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ವರ್ಷದ 3 ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳು ಇದನ್ನು ಉಪಯೋಗ ಪಡಿಸ್ಕೋಬೋದು. ಇದಕ್ಕೆ ಕಂಡೀಷನ್ಸ್ ಏನಿದೆ, ಯಾವೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಿಲಿಟಿ ಇದ್ದೀರಾ, ಎಷ್ಟು ಅಮೌಂಟ್ ಬರುತ್ತೆ, ಎಲ್ಲದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡ್ಬೋದು. ಈ 3 ವಿದ್ಯಾರ್ಥಿಗಳಿಗೆ ಅರ್ಜಿ ಹಾಕಿ ನೀವು 50,000ರಿಂದ 2 ಲಕ್ಷದವರೆಗೂ ಪಡಿಬೋದು. ಅದ್ರ ಬಗ್ಗೆ ನೋಡೋಣ, ಬನ್ನಿ. ಅದರಲ್ಲಿ 3 ಬದಲಾವಣೆ, ಫಿಲಿಪ್ಸ್ ವಿದ್ಯಾರ್ಥಿ ವೇತನ 2022-23 ಅಂತ. ಇದು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಅನುಕೂಲ ಆಗಲಿ ಅಂತೇಳಿ ವಿದ್ಯಾರ್ಥಿ ವೇತನ ಅಡಿಯಲ್ಲಿ MBBS, BDS, ನರ್ಸಿಂಗ್, BPharm, BHMS ಅಥವಾ ಮೆಡಿಕಲ್ ಸಂಬಂಧಿಸಿದ ಕೋರ್ಸ್ಗಳಿಗೆ ಮಾತ್ರ ಸಿಗ್ತದೆ. ಫಿಲಿಪ್ಸ್ ಸ್ಕಾಲರ್ಶಿಪ್ ಅಂತ ಮೆಡಿಕಲ್ ಕೋರ್ಸ್ಗಳು ಯಾರುತ್ತೆ ಓದ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಇದು ಸಿಗ್ತದೆ. 2022-23 ಅರ್ಜಿ ಆಹ್ವಾನ ಮಾಡಿದ್ದಾರೆ. ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಫಿಲಿಪ್ಸ್ ಅರ್ಜಿ ವೇತನಕ್ಕೆ ಅರ್ಜಿ ಸಲ್ಲಿಸ್ಬೋದು ಅಂದರೆ MBBS, BDS, ನರ್ಸಿಂಗ್, BPharm, BHMS ಅಥವಾ ಮೆಡಿಕಲ್ ಸಂಬಂಧಿಸಿದ ಕೋರ್ಸ್ಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಕಂಡೀಷನ್ ಇಷ್ಟೇ, ದ್ವಿತೀಯ ಪಿಯುಸಿಯಲ್ಲಿ ಶೇಕಡ 70 ಅಂಕಗಳನ್ನು 70% ಜನ ಪಡ್ಕೊಂಡಿರಬೇಕು ಮಿನಿಮಮ್. ಸೆಕೆಂಡ್ ಪಿಯುಸಿಯಲ್ಲಿ ಮಿನಿಮಮ್ 70 ಇರಬೇಕು. ನಿಮ್ಮ ವಾರ್ಷಿಕ ಆದಾಯ 6 ಲಕ್ಷದ ಒಳಗಿರಬೇಕು. ಅದೇ ರೀತಿ ನೀವು ದಿನಾಂಕ 31 ಜನವರಿ 31ರ ಒಳಗೆ ಅರ್ಜಿ ಸಲ್ಲಿಸಬೇಕು. ಅದೇ ರೀತಿ ನಿಮ್ಮದು ವಾರ್ಷಿಕ ವಿದ್ಯಾರ್ಥಿ ವೇತನ 50,000 ಕೊಡ್ತಾರೆ ಫಿಲಿಪ್ಸ್ ವಿದ್ಯಾರ್ಥಿ ವೇತನ ಅಂದರೆ. ಏನಾದರೂ ಡೌಟ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಕೊನೆಯ ದಿನಾಂಕ 31 ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಎರಡನೇದು ಬಂದುಬಿಟ್ಟು ರಿಲಯನ್ಸ್ ಫೌಂಡೇಶನ್ ಪದವಿ ಪೂರ್ವ ಸ್ಕಾಲರ್ಶಿಪ್ ಅಂತ. ರಿಲಯನ್ಸ್ ಫೌಂಡೇಶನ್ ಪದವಿ ಪೂರ್ವ ಸ್ಕಾಲರ್ಶಿಪ್ 2022-23 ಅಂತ. ಇದ್ರ ಬಗ್ಗೆ ನೋಡೋದಾದರೆ ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ಬೋದು ಅಂದರೆ ದ್ವಿತೀಯ ಪಿಯುಸಿಯಲ್ಲಿ ನೀವು ಮಿನಿಮಮ್ ಶೇಕಡ 60% ಅಷ್ಟು ಅಂಕಗಳನ್ನು ಪಡ್ಕೊಂಡಿರಬೇಕಾಗುತ್ತೆ. ಮಿನಿಮಮ್ 60% ಸ್ಕೋರ್ ಮಾಡಿರಬೇಕಾಗುತ್ತೆ. ಇಲ್ಲಿ ನಿಮಗೆ 5,000 ವಿದ್ಯಾರ್ಥಿಗಳಿಗೆ 5,000 ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾರೆ. ದ್ವಿತೀಯ ಪಿಯುಸಿಯಲ್ಲಿ 60%ಕ್ಕಿಂತ ಮೇಲಿರಬೇಕು. ಆದಾಯ ಬಂದುಬಿಟ್ಟು 15 ಲಕ್ಷಕ್ಕಿಂತ ಮೇಲಿರಬಾರ್ದು. ನೀವು PUC ಕೋರ್ಸನ್ನು ಓದುತ್ತಿರಬೇಕು. ವಿದ್ಯಾರ್ಥಿಗಳು PUC ಕೋರ್ಸನ್ನು ಓದಿರಬೇಕು. ಇಲ್ಲಿ ಪದವಿ ಮೊದಲ ವರ್ಷದಲ್ಲಿ ಅಧ್ಯಯನ ಮಾಡ್ತಿರುವ ವಿದ್ಯಾರ್ಥಿಗಳು ನೀವು ಫಸ್ಟ್ ಇಯರ್ ಡಿಗ್ರಿ ಇದ್ದರೆ ನೀವು ಇದನ್ನು ಅರ್ಜಿ ಸಲ್ಲಿಸ್ಬೋದು. ನೀವು PUC ಓದಿರಬೇಕು. ಅದೇ ರೀತಿ 14-2023 ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಫೆಬ್ರವರಿ 14ರ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಿಮ್ಮ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಮೀರಿರಬಾರ್ದು. ಕೊನೆಯ ದಿನಾಂಕ 14-2022 ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದು. ಲಿಂಕ್ ಕೂಡ ಕೊಟ್ಟಿದ್ದಾರೆ. ಲಿಂಕ್ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡಿ. ಅದೇ ರೀತಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳನ್ನು ಕೂಡ ಕೊಟ್ಟಿದ್ದಾರೆ. 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಅದನ್ನು ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಫಸ್ಟ್ ಇಯರ್ ಡಿಗ್ರಿ ಇರಬೇಕು. ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ಗೆ ನೀವು ಫಸ್ಟ್ ಇಯರ್ ಡಿಗ್ರಿ ಇರಬೇಕು. ದ್ವಿತೀಯ ಪಿಯುಸಿಯಲ್ಲಿ ಶೇಕಡ 70%ಕ್ಕಿಂತ ಮೇಲೆ ಇರಬೇಕು. ಅಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 5,000 ಸ್ಕಾಲರ್ಶಿಪ್ಪನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. 3ರದ್ದು ಕೋಟಕ್ ಕನ್ಯಾ ಸ್ಕಾಲರ್ಶಿಪ್ ಅಂತ. ಕೋಟಕ್ ಮಹೀಂದ್ರ ಗ್ರೂಪ್ ಅವರು ಸಮಾಜದಲ್ಲಿ ಹಿಂದುಳಿದ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೋಟಕ್ ಕನ್ಯಾ ಸ್ಕಾಲರ್ಶಿಪ್ ಅಂತ ನಡೀತಿದ್ದಾರೆ. ಎಲ್ಲ ವಿದ್ಯಾರ್ಥಿನಿಯರಿಗೆ, ಇದು ಹುಡುಗಿರಿಗೆ ಮಾತ್ರ. ವಿಶ್ವವಿದ್ಯಾಲಯ ಅದೇ ರೀತಿ ಕಾಲೇಜಿನಲ್ಲಿ ವೃತ್ತಿಪರ ಪದವಿ ಕೋರ್ಸ್ಗಳನ್ನು ಮುಂದುವರಿಸಲು ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಕೊಡ್ತಾ ಇದ್ದಾರೆ. ದ್ವಿತೀಯ PUC ಅಥವಾ 12ನೇ ತರಗತಿಯಲ್ಲಿ ನೀವು ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ಪನ್ನು ನೀಡ್ತಾರೆ. ಈ ಸ್ಕಾಲರ್ಶಿಪ್ಗೆ ಆಯ್ಕೆಯಾದ ವಿದ್ಯಾರ್ಥಿಗಳು 1.5 ಲಕ್ಷವರೆಗೂ ನಿಮಗೆ ಆರ್ಥಿಕ ನೆರವನ್ನು ಕೂಡ ನೀಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಸಲ್ಲಿಸ್ಬೋದು ಅಂದರೆ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ NAAC ಅಥವಾ NRF ಮಾನ್ಯತೆ ಪಡೆದಿರುವ ವೃತ್ತಿಪರ ಕೋರ್ಸ್ಗಳಲ್ಲಿ ಇರೋ ವಿದ್ಯಾರ್ಥಿಗಳು, ಪ್ರಥಮ ವರ್ಷದಲ್ಲಿ ಪದವಿ ಡಿಗ್ರಿ ಮಾಡ್ತಾರೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ವೃತ್ತಿಪರ ಕೋರ್ಸ್ಗಳಲ್ಲಿ ಇಂಜಿನಿಯರಿಂಗ್, MBBS, ಆರ್ಕಿಟೆಕ್ಚರ್, ಡಿಸೈನ್, ಇಂಟಿಗ್ರೇಟೆಡ್, LLB ಎಲ್ಲ ವಿದ್ಯಾರ್ಥಿಗಳು ಇದನ್ನು ಅರ್ಜಿ ಸಲ್ಲಿಸ್ಬೋದು. ಇದಕ್ಕೆ ಮಿನಿಮಮ್ ರಿಕ್ವೈರ್ ಮಾಡಿಬಿಟ್ಟು ನೀವು ದ್ವಿತೀಯ PUC ರೀತಿ 12ನೇ ತರಗತಿಯಲ್ಲಿ ಶೇಕಡ 75%ಕ್ಕಿಂತ ಮೇಲೆ ನಿಮ್ಮದು ಅಂಕಗಳನ್ನು ಪಡೆದಿರಬೇಕು. ಶೇಕಡ 75%ಕ್ಕಿಂತ ಮೇಲೆ. ಅದರಿಂದ ನಿಮ್ಮದು ವಾರ್ಷಿಕ ಆದಾಯ 3,20,000 ಅಥವಾ ಅದಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಕೊನೆಯ ದಿನಾಂಕ 15-1-23. ಅದ್ರ ಬಗ್ಗೆ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಫಾರ್ ಮೋರ್ ಇನ್ಫಾರ್ಮೇಷನ್ ನೀವು ಇದನ್ನು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಏನೋ ಡೌಟ್ ಇದ್ದರೆ. ಇದೊಂದ್ಬಿಟ್ಟು ಅಫಿಷಿಯಲ್ ಕನ್ಫರ್ಮೇಷನ್. ಇದು ವಿಜಯ ಕರ್ನಾಟಕ ಅವರೇ ಅಫಿಷಿಯಲ್ ಆಗಿ ಇದನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದು ಯಾವುದೇ ರೀತಿ ಫೇಕ್ ಇರುವುದಿಲ್ಲ ವಿದ್ಯಾರ್ಥಿಗಳ ಗಮನಕ್ಕೆ. ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಎಲ್ಲ ವಿದ್ಯಾರ್ಥಿಗಳಿಗೆ.